ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ನಮ್ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳವದೆ ಅಂತ. ಲೋನ್ ಅಥವಾ ಈ ಒಂದು ಸಾಲವನ್ನು ನಾವೇನು ತಗೊಳ್ತೀವೋ ಬ್ಯಾಂಕಿಂದ ನಮ್ಮ ಆಸೆಗಳನ್ನ ಪೂರೈಸ್ಕೊಳ್ಳೋದಕ್ಕೋಸ್ಕರ, ಈಗ ಮನೆ ಲೋನ್ ಇರ್ಬೋದು ಅಥವಾ ಗಾಡಿಗಳು ತಗೊಳ್ಳೋದಕ್ಕೋಸ್ಕರ ಲೋನ್ ಮಾಡ್ತಾ ಇರ್ಬೋದು, ಎಜುಕೇಷನ್ ಲೋನು, ಸೊ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಲೋನ್ಸ್ ಗಳನ್ನ ತಗೊಳ್ತಾ ಇರ್ತೀವಿ ರೆಗ್ಯುಲರ್ ಡೇಸ್ ಅಲ್ಲಿ. ಬಿಕಾಸ್ ಮತ್ತೆ ಬರ್ತಕ್ಕಂಥ ದಿನಗಳಲ್ಲಿ ಅದನ್ನ ನಾವು ಕಟ್ತೀವಿ ಅನ್ನೋ ಒಂದು ಭರವಸೆಯಿಂದ ನಾವು ಲೋನ್ ತಗೊಂಡ್ಬಿಟ್ಟು ಆ ಒಂದು ಪರ್ಟಿಕ್ಯುಲರ್ ಡ್ರೀಮ್ನ ಅಚೀವ್ ಮಾಡಕ್ ಹೋಗ್ತಾ ಇರ್ತೀವಿ. ಬಟ್ ಇಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ರೆ, ಸುಮಾರು ಜನಕ್ಕೆ ಕೆಲವೊಂದಿಷ್ಟು ಕ್ಲಾರಿಟೀಸ್ ಗಳು ಗೊತ್ತಿಲ್ಲ. ಲೋನ್ ಯಾವ ರೀತಿ ವರ್ಕ್ ಆಗುತ್ತೆ, ಇಎಂಐ ಯಾವ ರೀತಿ ವರ್ಕ್ ಆಗುತ್ತೆ, ಇದರಲ್ಲಿ ಇಂಟ್ರೆಸ್ಟ್ ಮತ್ತೆ ಪ್ರಿನ್ಸಿಪಲ್ ಅಥವಾ ಬಡ್ಡಿ ಅಸಲು ಕಾಂಪೋನೆಂಟ್ಸ್ ಗಳು ಯಾವ ರೀತಿ ಒಂದು ಕೆಲಸ ಮಾಡುತ್ತೆ, ಹಾಗೆ ಇಂಪಾರ್ಟೆಂಟ್ ಆಗಿ ಏನಪ್ಪಾ ಅಂದ್ರೆ ನೀವು ಎಷ್ಟು ದಿನದವರೆಗೂ ಲೋನ್ ಕಟ್ಟಬೇಕು ಅನ್ನೋ ಒಂದು ಪ್ಲಾನ್ ಇಟ್ಕೊಂಡಿರ್ತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ಎಸ್ಪೆಷಲಿ ಲೋನ್ ನಾವು ಕಟ್ತಾ ಇರಬೇಕಾದ್ರೆ. ಸೊ ಇಲ್ಲಿ ಒಂದ್ ಚೂರು ಯಾಮಾರಿದ್ರು ಅಥವಾ ಒಂದ್ ಸ್ವಲ್ಪ ನಾವು ಏನಾದ್ರೂ ಅದ್ರ ಬಗ್ಗೆ ಕಾಳಜಿ ತಗೊಳ್ಳಿಲ್ಲ ಅಂತ ಅಂದ್ರೆ ಒಂದಕ್ಕೆ ಎರಡು ಮೂರು ಪಟ್ಟು ಕಟ್ಟತಕ್ಕಂತಹ ಒಂದು ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ವಿಡಿಯೋ ಮೂಲಕ ನಾನು ನಿಮ್ಗೆ ಈ ಲೋನ್ ಅಂದ್ರೆ ಏನು, ಲೋನ್ ಅಲ್ಲಿ ಬರ್ತಕ್ಕಂತ ಇಂಪಾರ್ಟೆಂಟ್ ವಿಷಯಗಳು ಏನೇನೆಲ್ಲ ತಿಳ್ಕೋಬೇಕು ನಾವು ಸಾಲ ತಗೊಳ್ಳೋದಕ್ಕಿಂತ ಮುಂಚೆ, ಹಾಗೆ ಇಂಪಾರ್ಟೆಂಟ್ ಆಗಿ ಈ ಸಾಲದ ಹೊರೆಯನ್ನ ಆದಷ್ಟು ಬೇಗ ಹೇಗೆ ಕಡಿಮೆ ಮಾಡೋದು, ಈ ವಿಷಯಗಳನ್ನೆಲ್ಲ ನಾನು ನಿಮಗೆ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ ಈ ವಿಡಿಯೋ ಮೂಲಕ. ಮುಂದಿರೋದಕ್ಕಿಂತ ಮುಂಚೆ, ಇನ್ ಕೇಸ್ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂದ್ರೆ ವೇಟ್ ಏನಕ್ಕೆ ಮಾಡೋದು, ಸ್ಟಾರ್ಟ್ ಮಾಡೋಣ. ಈ ಸಾಲ ಅಂದ ತಕ್ಷಣ ಮೊದಲನೇದಾಗಿ ನಮ್ಗೆ ಅರ್ಥ ಆಗಬೇಕಾಗಿರ್ತಕ್ಕಂಥ ವಿಷಯ ಬಂದು ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಇಎಂಐ, ಇಎಂಐ ಕಾನ್ಸೆಪ್ಟ್ ಇಸ್ ವೆರಿ ಸಿಂಪಲ್. ಏನಪ್ಪಾ ಅಂದ್ರೆ ನೀವು ಒಂದು ಸರ್ಟನ್ ಅಮೌಂಟ್ ನೀವು ತೆಗ್ಸಿದೀರಾ, ಅಮೌಂಟ್ ಲೋನ್ ತೆಗ್ಸಿದೀರಾ ಅಥವಾ ಸಾಲ ತೆಗ್ಸಿದೀರಾ ಅಂದ್ರೆ ಎಷ್ಟು ವರ್ಷಕ್ಕೆ ನೀವು ಕಟ್ಟಬೇಕು ಅಂತ ನೋಡ್ಕೊಂಡು ಬ್ಯಾಂಕ್ ಅಮೌಟೈಸೇಷನ್ ಮಾಡಿ ನಿಮಗೆ ಒಂದು ಶೆಡ್ಯೂಲ್ ಹಾಕೊಡುತ್ತೆ. ಎವ್ರಿ ಮಂತ್ ಇಷ್ಟೊಂದು ಅಮೌಂಟ್ ಕಟ್ಬೇಕಪ್ಪ ನೀನು, ಇದರಲ್ಲಿ ಪ್ರಿನ್ಸಿಪಲ್ ಇರುತ್ತೆ, ಹಾಗೆ ಇಂಟ್ರೆಸ್ಟ್ ಇರುತ್ತೆ, ಅಸಲು ಬಡ್ಡಿ ಎರಡೂ ಇರುತ್ತೆ. ನೀನು ಇದನ್ನ ಕಟ್ಕೊಂಡು ಹೋಗ್ಬೇಕು ಇಷ್ಟು ವರ್ಷದವರೆಗೂ, ಇನ್ ಆರ್ಡರ್ ಟು ಈ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಅನ್ನ ನಮಗೆ ವಿತ್ ಬಡ್ಡಿ ಕ್ಲಿಯರ್ ಮಾಡಬೇಕು ಅಂತ ಅಂದ್ರೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಆಗಿ ನಮಗೆ ಕೇಳಬೇಕಾಗಿರುತ್ತ ಕ್ವಶನ್ ನಾವೇನಪ್ಪಾ ಅಂದ್ರೆ, ಇಲ್ಲಿ ಈ ಕಟ್ತಕ್ಕಂತಹ ಇಎಂಐ ಏನಿದೆಯೋ ಇದರಲ್ಲಿ ಬಡ್ಡಿ ಅಸಲು ಎರಡು ಇರುತ್ತೆ ಅಂತ ಗೊತ್ತಾಯ್ತು, ಬಟ್ ಎರಡು ಸಮನಾಗಿರುತ್ತಾ? ಆನ್ಸರ್ ಇಲ್ಲ. ಏನಕ್ಕೆ ಅಂತ ಅಂದ್ರೆ, ನೀವು ಅಮೋಟೈಸೇಷನ್ ಶೆಡ್ಯೂಲ್ ಏನಿದೆಯೋ ನಿಮ್ದು ಓವರ್ಆಲ್ ಇವತ್ತು ನಿಮ್ಗೆ ಇರತಕ್ಕಂತ ಲೋನ್ ನೀವು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ, ಅದರಲ್ಲಿ ನೀವು ಕಟ್ತಕ್ಕಂತಹ ಲೋನ್ ಅಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಏನಿದೆಯೋ ಇನಿಷಿಯಲ್ ಡೇಸ್ ಅಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಬಹಳ ಕಡಿಮೆ ಇರುತ್ತೆ, ಹಾಗೆ ಬಡ್ಡಿ ಜಾಸ್ತಿ ಇರುತ್ತೆ. ಹೋಗ್ತಾ ಹೋಗ್ತಾ ಏನಾಗುತ್ತೆ, ಎಂಡ್ ಆಫ್ ದ ಒಂದು ಲಾಸ್ಟ್ ಗೆ ಬಂದ್ ಬಂದಂಗೆನೆ ನಿಮ್ಗೆ ಬಡ್ಡಿ ಕಡಿಮೆ ಆಗ್ತಾ ಹೋಗುತ್ತೆ, ಅಸಲು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದೇ ರೀತಿಯಲ್ಲೇನೆ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಇಎಂಐಸ್ ವರ್ಕ್ ಆಗ್ತಕ್ಕಂತಹ ರೀತಿ. ಇದನ್ನ ನಿಮ್ಗೆ ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡಿಸ್ಬೇಕು ಅಂತ ಅಂದ್ರೆ, ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು, ಇಮ್ಯಾಜಿನ್ ಮಾಡ್ಕೊಳ್ಳಿ 50 ಲಕ್ಷ ಲೋನ್ ಅನ್ನ ನೀವು 8% ಬಡ್ಡಿಗೆ, 8% ಬಡ್ಡಿಗೆ ನೀವು ತಗೊಂಡಿದ್ದೀರಾ ಅಂತ ಅಂದ್ರೆ, 25 ವರ್ಷಕ್ಕೆ ನೀವು ಕಟ್ತೀರಾ ಅಂತ ಅಂದ್ರೆ, ನಿಮ್ಗೆ ಆಲ್ಮೋಸ್ಟ್ 38,591ರಷ್ಟು ಇಎಂಐ ಬೀಳುತ್ತೆ ಎವ್ರಿ ಮಂತ್ ನೀವು ಕಟ್ಕೊಂಡು ಹೋಗ್ಬೇಕು. ಇದ್ರದ್ದು ಅಮೋಟೈಸೇಷನ್ ಶೆಡ್ಯೂಲ್ ನ ನಾವು ಒಂದು ಚಾರ್ಟ್ ಮೂಲಕ ನಿಮ್ಗೆ ರಿಪ್ರೆಸೆಂಟ್ ಮಾಡೋದು ನೋಡೋದಾದ್ರೆ, ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಸೊ ಇದರಲ್ಲಿ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ಇನಿಷಿಯಲ್ ನಾವು ಏನ್ ಕಟ್ತಾ ಇರ್ತೀವೋ ಅಮೌಂಟ್ ಅಲ್ಲಿ ಬಡ್ಡಿ ಜಾಸ್ತಿ ಇರೋದು ನಮ್ಗೆ ಗಮನಕ್ಕೆ ಬರುತ್ತೆ. ಹಾಗೆ ಹೋಗ್ತಕ್ಕಂಥ ದಿನಗಳಲ್ಲಿ ಕೊನೆಗೆ ಏನಾಗುತ್ತೆ, ಬಡ್ಡಿ ಕಡಿಮೆ ಆಗುತ್ತೆ, ಅಸಲು ಜಾಸ್ತಿ ಆಗ್ತಾ ಹೋಗುತ್ತೆ. ಈವನ್ ಇಎಂಐ ಏನಿದೆಯೋ, ಇಎಂಐ ಸೇಮೇ ಇದ್ರು ಕೂಡ ಬಡ್ಡಿ ಅಸಲು ಎರಡೂ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇದರಲ್ಲಿ ನೀವು ಗಮನಿಸಬಹುದು, ಒಂದ್ ವರ್ಷ ನೀವು ಕಟ್ಟಿದೀರಾ ಇಎಂಐ ಅಂತ ಅನ್ಕೊಂಡ್ರೆ ಆಲ್ಮೋಸ್ಟ್ ಎಷ್ಟು, 38,591 ರೂಪಾಯಿ ನೀವು ಇಎಂಐ ಕಟ್ಕೊಂಡು ಹೋಗಿದ್ರೆ 50 ಲಕ್ಷ ಲೋನ್ಗೆ ಅಂತ ಅಂದ್ರೆ ಎಷ್ಟು, 4.63 ಲ್ಯಾಕ್ಸ್ ನಷ್ಟು ನೀವು ಅಮೌಂಟ್ ಅನ್ನ ಕಟ್ಟಿರ್ತೀರ ಓವರ್ ಆಲ್. ಬಟ್ ಇದರಲ್ಲಿ ಬರೀ 65,000 ರೂಪಾಯಿ ಮಾತ್ರ ಪ್ರಿನ್ಸಿಪಲ್ ಅಮೌಂಟ್ ಹೋಗಿರುತ್ತೆ. ಅಂದ್ರೆ ನಿಮ್ಗೆ ಅಷ್ಟು ಮಿಕ್ಕಿರೋ ಅಮೌಂಟ್ ಏನಿದೆ ಇನ್ನು ಸಾಲ ಹಂಗೆ ಇರುತ್ತೆ, ಅದು ಬರೀ ಇಂಟ್ರೆಸ್ಟ್ ಮಾತ್ರ ನೀವು ಕಟ್ಟಿರ್ತೀರಾ. ಈ ವಿಷಯನ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ ಆಸ್ ಅ ಲೋನ್ ಟೇಕರ್. ನೀವು ಲೋನ್ ತಗೊಳ್ಳೋದಕ್ಕಿಂತ ಮುಂಚೆ ಅಥವಾ ಲೋನ್ ತಗೊಂಡಿದ್ದೀರಾ ಅಂತಂದ್ರು ಕೂಡ ಈ ತರದ ಕೆಲವೊಂದಷ್ಟು ಸಟನ್ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಈ ಎಕ್ಸಾಂಪಲ್ ಮೂಲಕ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ಇಲ್ಲಿ ಇಂಟ್ರೆಸ್ಟ್ಕಿನ್ನ ಅಥವಾ ಬಡ್ಡಿ ಏನಿದೆಯೋ ಬಡ್ಡಿಕಿನ್ನ ಜಾಸ್ತಿ ಎಷ್ಟು ದಿನಕ್ಕೆ ನೀವು ಇಎಂಐನ ಕಟ್ತೀರಾ ಅನ್ನೋದು ಬಹಳ ದೊಡ್ಡ ರೋಲ್ ಅನ್ನ ಪ್ಲೇ ಮಾಡುತ್ತೆ ಲೋನ್ ಅಲ್ಲಿ. ಸೊ ಹಾಗಾಗಿನೇ ಯಾವಾಗ್ಲೂ ಇಂಪಾರ್ಟೆಂಟ್ ಆಗಿ ನಾವು ಕೇಳ್ಬೇಕಾಗಿರೋದು ಬರೀ ಇಂಟ್ರೆಸ್ಟ್ ಅಷ್ಟೇ ಅಲ್ಲ ಅಥವಾ ನಾವು ಕೊಡ್ತಕ್ಕಂಥ ಬಡ್ಡಿ ಅಷ್ಟೇ ಅಲ್ಲ, ಎಷ್ಟು ದಿನಕ್ಕೆ ನೀವು ಕಟ್ಟಕ್ ಹೋಗ್ತಾ ಇದೀರಾ ಈ ಒಂದು ಲೋನ್ ಅನ್ನ. ಹಾಗೆ ಅಮೋಟೈಸೇಷನ್ ಶೆಡ್ಯೂಲ್ ಏನ್ ಹೇಳುತ್ತೆ, ಎಷ್ಟು ನೀವು ರೀಪೇಮೆಂಟ್ ಮಾಡ್ತೀರಾ ಎಟ್ ದ ಎಂಡ್ ಆಫ್ ದ ಇಎಂಐ ಕಂಪ್ಲೀಷನ್. ಸೊ ಇಎಂಐ ಕಂಪ್ಲೀಟ್ ಆದ್ಮೇಲೆ ನೀವು ಎಷ್ಟು ಅಮೌಂಟ್ ಅನ್ನ ಕೊಡ್ತೀರಾ ಬ್ಯಾಂಕಿಗೆ ಅಥವಾ ಅದೊಂದು ವಿಷಯನ ತಿಳ್ಕೊಳ್ಳೋದು ಕೂಡ ಬಹಳ ಮುಖ್ಯವಾಗಿರುತ್ತೆ. ಇದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ನಿಮ್ಗೆ ಅರ್ಥ ಮಾಡಿಸೋದಾದ್ರೆ ಯಾವ ರೀತಿ ಈ ಒಂದು ಲೋನ್ ಪೀರಿಯಡ್ ಅಥವಾ ಏನು ಎಷ್ಟು ದಿನಕ್ಕೆ ನೀವು ಲೋನ್ ಕಟ್ತೀರಾ ಅನ್ನೋದು ನಿಮ್ಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಇಲ್ಲಿ ನಾವು ಮೊದಲನೇ ಎಕ್ಸಾಂಪಲ್ ನೋಡೋದಾದ್ರೆ 25 ವರ್ಷ ಟೆನ್ಯೂರ್ ಇಟ್ಕೊಂಡ್ರೆ 25 ವರ್ಷ ಲೋನ್ ಕಟ್ಟೋ ಒಂದು ಪ್ಲಾನ್ ಇಟ್ಕೊಂಡು 8% ಬಡ್ಡಿ, 8% ಇಂಟ್ರೆಸ್ಟ್ ಬೇಸಿಸ್ ಅಲ್ಲಿ ನೋಡೋದಾದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಲೋನ್ ಅಮೌಂಟ್ ಅನ್ನ ನಾವಿಲ್ಲಿ ಮೆನ್ಷನ್ ಮಾಡಿದೀವಿ. 10 ಲಕ್ಷ, 20 ಲಕ್ಷ, 30 ಲಕ್ಷ, ಅದೇ ರೀತಿ 50 ಲಕ್ಷದವರೆಗೂ ಮೆನ್ಷನ್ ಮಾಡಿದೀವಿ. ಇಎಂಐ ಎಷ್ಟು ಬರುತ್ತಪ್ಪ, ಈಗ ಫಾರ್ ಎಕ್ಸಾಂಪಲ್ 10 ಲಕ್ಷದ ನೋಡೋದಾದ್ರೆ 7,718ರಷ್ಟು ಇಎಂಐ 10 ಲಕ್ಷಕ್ಕೆ ಬರೋದಾದ್ರೆ ಓವರ್ ಆಲ್ ಪ್ರಿನ್ಸಿಪಲ್ ಪೇಡ್ 10 ಲಕ್ಷನೇ ಆಗಿರುತ್ತೆ. ಬಟ್ ಇಂಟ್ರೆಸ್ಟ್ ಪೇಡ್ ನೋಡಿ
ಆಲ್ಮೋಸ್ಟ್ 25 ವರ್ಷ ನೀವು ಇಎಂಐ ಕಟ್ಟಿದಿರ ಅಂತಂದ್ರೆ ಟೋಟಲ್ ಈ 10 ಲಕ್ಷ ಲೋನ್ಗೆ 23,115 ರೂಪಾಯಿಯನ್ನ ನೀವು ಟೋಟಲ್ ರೀಪೇಮೆಂಟ್ ಕೊಟ್ಟಿರ್ತೀರಾ. ಇದೇ ಸೇಮ್ ಎಕ್ಸಾಂಪಲ್ ಅನ್ನ 15 ವರ್ಷಕ್ಕೆ ನಾವು ನೋಡೋದಾದ್ರೆ ಅಂದ್ರೆ ಕಳೆದ ಈಗ ಲಾಸ್ಟ್ ಎಕ್ಸಾಂಪಲ್ ಅಲ್ಲಿ 25 ವರ್ಷಕ್ಕೆ ನಾವು ಟೆನ್ಯೂರ್ ಇಟ್ಕೊಂಡಿದ್ವಿ ಇಲ್ಲೊಂದು, ಇವಾಗ 15 ವರ್ಷಕ್ಕೆ ಮಾಡಿ ನೋಡೋಣ ಯಾವ ರೀತಿ ಒಂದು ಇಂಪ್ಯಾಕ್ಟ್ ಆಗಕ್ ಹೋಗ್ತಾ ಇದೆ ಅಂತ ಹೇಳ್ಕೊಂಡು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರ್ಬೋದು. ಇಲ್ಲಿ ಇಂಟ್ರೆಸ್ಟ್ ಏನಿದೆಯೋ ಅಂದ್ರೆ ಬಡ್ಡಿ ಏನಿದೆಯೋ 8% ಅದೇ ರೀತಿ ಇಟ್ಟಿರ್ತೀವಿ ನಾವು. ಇಲ್ಲಿ 15 ವರ್ಷಕ್ಕೆ ನಾವು ನೋಡೋದಾದ್ರೆ ಟೆನ್ಯೂರ್ ಅನ್ನ ಸೇಮ್ 10 ಲಕ್ಷ ಅಮೌಂಟ್ ಗೆ ಇಎಂಐ ಬಂದು 9,557 ರೂಪಾಯಿ ಆಗಿರುತ್ತೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೀವು ನೋಡಿ ಗಮನಿಸ್ಬೇಕು, ಇಲ್ಲಿ ಇಂಟ್ರೆಸ್ಟ್ ಪೇಡ್ ಏನಿದೆಯೋ 7,20,174 ರೂಪಾಯಿ ಆಗುತ್ತೆ. ಅಂದ್ರೆ ನೀವು 25 ವರ್ಷಕ್ಕೆ ಇದೇ ಸೇಮ್ ಒಂದು ಪ್ಲಾನ್ ಅನ್ನ 25 ವರ್ಷಕ್ಕೆ ಕಟ್ಟಿದ್ರೆ 13 ಲಕ್ಷದಷ್ಟು ನೀವು ಇಂಟ್ರೆಸ್ಟ್ ನ ಪೇ ಮಾಡಿರ್ತಿದ್ರಿ, ಬಟ್ ಇಲ್ಲಿ 7 ಲಕ್ಷಕ್ಕೆ ಕಡಿಮೆ ಆಗುತ್ತೆ. ಸೊ ಓವರ್ಆಲ್ ಪೇಮೆಂಟ್ ರೀಪೇಮೆಂಟ್ ಗಮನಿಸೋದಾದ್ರೆ 17,20,174 ರೂಪಾಯಿ ಕಟ್ಟಿರ್ತೀರ ನೀವು 15 ವರ್ಷಕ್ಕೆ ಮಾತ್ರ ಇಎಂಐ ಕಟ್ಟೋದಾದ್ರೆ. ಅದೇ ನೀವು 25 ವರ್ಷದ ನೋಡೋದಾದ್ರೆ 23 ಲಕ್ಷದಷ್ಟು ಕಟ್ಟಿರ್ತೀರ. ಆಲ್ಮೋಸ್ಟ್ ನಿಮಗೆ 6 ಲಕ್ಷದ ಹತ್ತತ್ರ ನಿಮಗೆ ಕಡಿಮೆ ಆಯಿತು ಓವರ್ಆಲ್ ರೀಪೇಮೆಂಟ್ ಮಾಡ್ತಕ್ಕಂಥದ್ದು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನೀವು ಗಮನಿಸಬೇಕಾಗಿರೋದು ಏನಪ್ಪ ಅಂದ್ರೆ, ಇಎಂಐ ನೀವೇನು ಕಟ್ತಾ ಇರ್ತೀರೋ ಅಮೌಂಟು ಆ ಅಮೌಂಟು ಜಾಸ್ತಿ ಆಗುತ್ತೆ. ನೀವು ಯಾವಾಗ ಈ ಒಂದು ಪೇಮೆಂಟ್ ಪೀರಿಯಡ್ ಅನ್ನ ಅಥವಾ ಟೆನ್ಯೂರ್ ಅನ್ನ ಕಡಿಮೆ ಮಾಡಬೇಕು ಅಂತ ನೋಡ್ತಿರೋ ಅವಾಗ ಇಎಂಐ ಜಾಸ್ತಿ ಆಗುತ್ತೆ. ಬಟ್ ಇನ್ ಟರ್ಮ್ಸ್ ಆಫ್ ದ ಓವರ್ಆಲ್ ಸೇವಿಂಗ್ಸ್ ನೋಡೋದಾದ್ರೆ ಬಹಳನೇ ಸಿಗ್ನಿಫಿಕೆಂಟ್ ಅಥವಾ ಬಹಳ ಒಂದು ದೊಡ್ಡ ಮಟ್ಟಿಗೆ ನಿಮಗೆ ಲಾಭವನ್ನು ತಂದುಕೊಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಇವಾಗ ಇಂಪಾರ್ಟೆಂಟ್ ಕ್ವಶನ್ಗೆ ಬರೋಣ, ಯಾವ ರೀತಿ ಟೆನ್ಯೂರ್ ಅನ್ನ ಕಡಿಮೆ ಮಾಡೋದಪ್ಪ, ಹೇಗೆ ಕಡಿಮೆ ಮಾಡಿಬಿಟ್ಟು ಜಾಸ್ತಿ ಲಾಭ ಗಳಿಸೋದು, ಲೋನ್ ಅಲ್ಲೂ ಕೂಡ ಯಾವ ರೀತಿ ಉಳಿಸೋಕಾಗುತ್ತೆ ನಾವು. 2 ಇಂಪಾರ್ಟೆಂಟ್ ಸ್ಟೆಪ್ ಮೂಲಕ ನೀವು ಈ ಒಂದು ಟೆನ್ಯೂರ್ ಅನ್ನ ಕಡಿಮೆ ಮಾಡಬಹುದು ಲೋನ್ ಇಂದು. ಮೊದಲನೇದಾಗಿ ಅಡಿಷನಲ್ ಇಎಂಐಸ್ ಕಟ್ಟೋದ್ರ ಮೂಲಕ. ಈಗ ಫಾರ್ ಎಕ್ಸಾಂಪಲ್ 12 ಇಎಂಐ ಕಟ್ತಿದ್ದೀರಾ ಅಂತ ಅನ್ಕೊಳ್ಳೋಣ ವರ್ಷದಲ್ಲಿ, ಅದ್ರ ಬದಲು ಒಂದು ಎಕ್ಸ್ಟ್ರಾ ಇಎಂಐ ಅಪ್ಪ 13 ಇಎಂಐ ನಾನು ಕಟ್ಬಿಡ್ತೀನಿ ವರ್ಷಕ್ಕೆ ಅಂತ ಅನ್ಕೊಳ್ಬಹುದು. ಇದು ಒಂದನೇ ರೀತಿಯಲ್ಲಾದ್ರೆ, ಎರಡನೇ ರೀತಿಯ ಆಕ್ಷನ್ ಬಂದ್ಬಿಟ್ಟು ಪರ್ಸೆಂಟೇಜ್ ಬೇಸಿಸ್ ಅಲ್ಲಿ ಸ್ವಲ್ಪ ಅಡಿಷನಲ್ ಅಮೌಂಟ್ ಅನ್ನ ಕಟ್ಬಹುದು ನೀವು. ಅಂದ್ರೆ ಈಗ ಒಂದು 2% ಜಾಸ್ತಿ ಕಟ್ತೀನಿ ನಂದು ಲೋನ್ ಕಟ್ಟೋದು ಏನಿದೆಯೋ ಅಮೌಂಟ್, ಅದಕ್ಕೆ ನಾವು 2% ಅಡಿಷನಲ್ ಆಗಿ ನಾನು ನನ್ನ ಲೋನ್ ಅಮೌಂಟ್ ಗೆ ಪೇಮೆಂಟ್ ಮಾಡ್ತೀನಿ ಅಂತ ಕೂಡ ಪ್ಲಾನ್ ಮಾಡ್ಕೋಬಹುದು. ಸೊ ದಿಢೀರಂತ ನೀವೇನು ಅಡಿಷನಲ್ ಆಗಿ ಅಮೌಂಟ್ ನ ತಂದ್ಬಿಟ್ಟು ಬೇರೆ ಕಡೆಯಿಂದ ಇಲ್ಲಿ ಹಾಕ್ಬೇಕು ಅಂತ ಏನಿಲ್ಲ. ಸೊ ಸ್ಮಾಲ್ ಆಕ್ಷನ್ಸ್ ಬಟ್ ಬಿಗ್ ಇಂಪ್ಯಾಕ್ಟ್ಸ್ ನ ಕೊಡುತ್ತೆ. ಸೊ ಇವಾಗ ಅರ್ಥ ಮಾಡ್ಕೊಂಡಿದ್ರೆ ಒಂದು ಎಕ್ಸಾಂಪಲ್ ಮೂಲಕ ಆದ್ರೆ ನಿಮಗೆ ವೆರಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಯಾವ ರೀತಿ ಇದೊಂದು ಇಂಪ್ಯಾಕ್ಟ್ ಆಗುತ್ತೆ ನಮ್ಗೆ ಅಂತ. ಮೊದಲನೇದಾಗಿ ಒಂದು ಇಎಂಐ ಅನ್ನ ಎಕ್ಸ್ಟ್ರಾ ಕಟ್ಟಿದ್ರೆ ನಾವು ವರ್ಷಕ್ಕೆ, ಈಗ 12 ಇಎಂಐ ಬದಲು 13 ಇಎಂಐ ಕಟ್ಟಿದ್ರೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತಪ್ಪ. ಇದನ್ನ ಎಕ್ಸಾಂಪಲ್ ಅಲ್ಲಿ ಈಗ 50 ಲಕ್ಷ ನಾನು ಮುಂಚೆ ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮ್ಗೆ, 50 ಲಕ್ಷ ಲೋನು 25 ವರ್ಷ ಟೆನ್ಯೂರು 8% ಬಡ್ಡಿಯನ್ನ ಕಟ್ಟೋ ಎಕ್ಸಾಂಪಲ್ ಏನಿದೆಯೋ ಅದನ್ನೇ ತಗೊಂಡು ನಾವು ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಸೊ ಇದ್ರ ಪ್ರಕಾರ ಆಲ್ಮೋಸ್ಟ್ 60 ಪೀರಿಯಡ್ಸ್ ಕಡಿಮೆ ಆಗುತ್ತೆ ನಿಮಗೆ. ಅಂದ್ರೆ 25 ವರ್ಷ ಟೆನ್ಯೂರ್ ಏನಿತ್ತು ನಿಮ್ಗೆ 20 ವರ್ಷಕ್ಕೆ ಬಂದ್ಬಿಡ್ತು ನೀವು ಈ ರೀತಿ ಒಂದು ಅಡಿಷನಲ್ ಇಎಂಐ ಕಟ್ಟೋದ್ರ ಮೂಲಕ. ಹಾಗೆ ಇಂಪಾರ್ಟೆಂಟ್ ಆಗಿ ಏನಪ್ಪ ಅಂತ ಅಂದ್ರೆ 92,23,204 ರೂಪಾಯಿ ಕಟ್ತೀರಾ ನೀವು ಬೇಸ್ಡ್ ಆನ್ 239 ಇಎಂಐ ನೀವು ಕಟ್ತಿದ್ರ ಅಂತ ಅಂದ್ರೆ. ಸೊ ಆಬ್ವಿಯಸ್ಲಿ ಇದ್ರ ಪ್ರಕಾರ ನಿಮ್ಮ ನಾರ್ಮಲ್ ಪ್ಲಾನ್ಗೂ ಇದಕ್ಕೆ ಕಂಪೇರ್ ಮಾಡಿ ನೋಡೋದಾದ್ರೆ 22.7 ಸೊ 22.7 ಲ್ಯಾಕ್ಸ್ ಅಮೌಂಟ್ ನಿಮ್ಗೆ ಉಳ್ಕೊಳ್ಳುತ್ತೆ. ಒರಿಜಿನಲ್ ಅಮೌಂಟ್ ನೀವು 1.15 ಕ್ರೋರ್ ಕಟ್ಟಿರ್ಬೇಕಿತ್ತು. ನಾರ್ಮಲ್ ಆಗಿ ನೀವು 25 ವರ್ಷ ಕಟ್ತೀರ ಅಂದ್ರೆ ಇದ್ರ ಪ್ರಕಾರ 22 ಲಕ್ಷ ಅಡಿಷನಲ್ ಆಗಿ ನೀವು ಉಳಿಸ್ತೀರಾ ಬರೀ ಒಂದು ಇಎಂಐ ನ ನೀವು ಎಕ್ಸ್ಟ್ರಾ ಕಟ್ಟೋದ್ರ ಮೂಲಕ. ಎಷ್ಟು ಕ್ಲಿಯರ್ ಆಗಿ ನಮ್ಗೆ ಇಲ್ಲಿ ಅರ್ಥ ಆಗ್ತಾ ಇದೆ ಅಂತಂದ್ರೆ ಎಷ್ಟು ಸಿಗ್ನಿಫಿಕೆನ್ಸ್ ಇದೆ. ಬರೀ ಒಂದೇ ಒಂದು ಸ್ಮಾಲ್ ಆಕ್ಷನ್ಸ್ ನೀವು ತಗೊಂಡಿದ್ದಂಥದ್ದು, ಒಂದು ಇಎಂಐ ನ ಅಡಿಷನಲ್ ಕಟ್ಕೊಂಡು ಹೋಗಿದ್ದೀರಾ, 22 ಲಕ್ಷಕ್ಕಿಂತ ಜಾಸ್ತಿ ನಿಮ್ಗೆ ಅಮೌಂಟ್ ಉಳ್ಕೊಳ್ಳುತ್ತೆ ಆ ನಿಟ್ಟಿನಲ್ಲಿ ನೋಡೋದಾದ್ರೆ. ಇದೇ ಎಕ್ಸಾಂಪಲ್ ಲೆಟ್ಸ್ ಸೇ 2 ಇಎಂಐ ನೀವು ಜಾಸ್ತಿ ಮಾಡಿದ್ರೆ, ಅಂದ್ರೆ 12 ಇಎಂಐ ಬದಲು 14 ಇಎಂಐ ಕಟ್ಟಿದ್ರೆ ವರ್ಷಕ್ಕೆ ಅಂತ ನೋಡೋದಾದ್ರೆ ಬಹಳನೇ ಒಂದು ಸಿಗ್ನಿಫಿಕೆಂಟ್ ಚೇಂಜ್ ಬರುತ್ತೆ. ಇಲ್ಲೂ ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಇದ್ರ ಪ್ರಕಾರ ನೀವು ಆಲ್ಮೋಸ್ಟ್ 100 ಇಎಂಐಸ್ ಅನ್ನ ಕಡಿಮೆ ಮಾಡಬಹುದು. ಸೊ ಹಾಗೆ ಓವರ್ಆಲ್ ಸೇವಿಂಗ್ಸ್ ವೈಸ್ ನೋಡೋದಾದ್ರೆ ಒರಿಜಿನಲ್ ಅಮೌಂಟ್ ಇದಕ್ಕೂ ಆಲ್ಮೋಸ್ಟ್ ಮೋರ್ ದ್ಯಾನ್ 37 ಲ್ಯಾಕ್ಸ್ 37 ಲಕ್ಷಕ್ಕಿಂತ ಜಾಸ್ತಿ ನಿಮಗೆ ಲಾಭ ಆಗುತ್ತೆ ಯಾವಾಗ ನೀವು 2 ಇಎಂಐ ಬರೀ 2 ಇಎಂಐ ನ ಎಕ್ಸ್ಟ್ರಾ ಕಟ್ಟಿದಾಗ ವರ್ಷಕ್ಕೆ. ಸೊ ಇದು ಅಡಿಷನಲ್ ಇಎಂಐ ಕಟ್ಟೋದ್ರ ಮೂಲಕ ನಾವು ಟೆನ್ಯೂರ್ ನ ಕಡಿಮೆ ಮಾಡಿ ಲಾಭನ ಗಳಿಸೋದಾದ್ರೆ ಲೋನ್ ಕಟ್ಟೋದ್ರಲ್ಲಿ. ಎರಡನೇ ರೀತಿ ನಾನು ಆಲ್ರೆಡಿ ಹೇಳಿದೆ ಪರ್ಸೆಂಟೇಜ್ ಬೇಸಿಸ್ ಅಲ್ಲಿ. ಈಗ ಎಕ್ಸಾಂಪಲ್ ತಗೊಳ್ಳೋಣ, 2% ನೀವು ಇನ್ಕ್ರೀಸ್ ಮಾಡಿದ್ರೆ ನಿಮ್ಮ ಅಮೌಂಟ್ ಏನ್ ಕಟ್ಟಬೇಕು ಅಂತ ಇರ್ತಿರೋ ಇಎಂಐ ಇದು 10 ಲಕ್ಷ ನೀವು ಕಟ್ಟಬೇಕು ಅಂತ ಅನ್ಕೊಂಡಿದ್ರೆ 2% ಎಷ್ಟಾಯ್ತಪ್ಪ, 20,000. 20,000 ಅಡಿಷನಲ್ ಆಗಿ ನೀವು ಕಟ್ಕೊಂಡು ಹೋದ್ರೆ ವರ್ಷಕ್ಕೆ ಎಷ್ಟು ನೀವು ಸೇವ್ ಮಾಡಬಹುದು ಅನ್ನೋದನ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಸೊ ಈ ಎಕ್ಸಾಂಪಲ್ ಮೂಲಕ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇಎಂಐ ಅಮೌಂಟ್ ಏನಿದೆಯೋ ಕಾನ್ಸ್ಟೆಂಟ್ ಇಲ್ಲ. ನಾವು ಎವ್ರಿ ಸತಿ 2% ಅಡಿಷನಲ್ ಆಗಿ ಇಲ್ಲಿ ಕಟ್ಕೊಂಡು ಹೋಗ್ತಾ ಇದ್ದಾಗ ಆಲ್ಮೋಸ್ಟ್ 86 ಇಎಂಐಗಳನ್ನ ನಿಮ್ಗೆ ಉಳ್ಕೊಳ್ಳುತ್ತೆ. ಅಂದ್ರೆ 18 ವರ್ಷಕ್ಕೆ ಬರುತ್ತೆ ಡ್ಯೂರೇಷನ್. ಹಾಗೆ ಆಲ್ಮೋಸ್ಟ್ 98 ಲಕ್ಷದ ಹತ್ರ ನೀವು ಅಮೌಂಟ್ ಅನ್ನ ಕಟ್ಟಿರ್ತೀರ ರೀಪೇಮೆಂಟ್. ಇದ್ರ ಮೂಲಕ ನಿಮ್ಗೆ 16,57,000 ಅಮೌಂಟ್ ಉಳ್ಕೊಳ್ಳುತ್ತೆ ಕಂಪೇರ್ ಟು ದ ಒರಿಜಿನಲ್ 1.15 ಕ್ರೋರ್ಸ್ ನೋಡೋದಾದ್ರೆ. ಈ 2% ಬದಲು ಮತ್ತೆ 5%ಗೆ ನಾವು ಇನ್ಕ್ರೀಸ್ ಮಾಡಿದ್ರೆ, ರಾದರ್ ದನ್ 2% 5% ನಾನು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀನಪ್ಪ ಅಂತ ಅಂದ್ರೆ ನಮ್ಗೆ 135 ಇಎಂಐ ಇನ್ಸ್ಟಾಲ್ಮೆಂಟ್ಸ್ ಗಳು ಉಳಿಯುತ್ತೆ. ಹಾಗೆ 13.75 ಇಯರ್ಸ್ ಗೆ ನಮ್ಗೆ ಟೋಟಲ್ ಡ್ಯೂರೇಷನ್ ಕಡಿಮೆ ಆಗುತ್ತೆ. ಇದ್ರ ಮೂಲಕ ನಾವು 26,42
ಸಾವಿರದಷ್ಟು ಅಮೌಂಟ್ ಅನ್ನ ಉಳಿಸಬಹುದು ಈ ಒಂದು ಎಕ್ಸಾಂಪಲ್ ಮೂಲಕ ನೋಡೋದಾದ್ರೆ. ಸೊ ನೀವ್ ಏನಾದ್ರೂ ಇಲ್ಲಿವರೆಗೂ ಅನ್ಕೊಂಡಿದ್ರೆ ಲೋನ್ ತೆಗೆದ್ಬಿಟ್ಟು ಏನಾದ್ರೂ ಒಂದು ಐಟಮ್ ತಗೊಳ್ಬೇಕು ಅಥವಾ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ಇಂಪ್ಯಾಕ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಅಥವಾ ನೀವು ಆಲ್ರೆಡಿ ಲೋನ್ ಏನಾದ್ರೂ ತಗೊಂಡಿದ್ರೆ ಆದಷ್ಟು ಪ್ರಯತ್ನ ಪಡಿ ಆ ಒಂದು ಲೋನ್ ಅಮೌಂಟ್ ಏನಿದೆಯೋ ನಿಮ್ದು ಡ್ಯೂರೇಷನ್ ಏನಿದೆಯೋ 10 ಇಯರ್ ಅದನ್ನ ಕಡಿಮೆ ಮಾಡೋದಕ್ಕೋಸ್ಕರ ನೀವು ಎಫರ್ಟ್ ಹಾಕಿ ನೀವು ಬಹಳ ಒಂದು ಸಿಗ್ನಿಫಿಕೆಂಟ್ ಅಮೌಂಟ್ ಅನ್ನ ಉಳಿಸ್ತಕ್ಕಂತಹ ಒಂದು ಸಾಧ್ಯತೆಗಳಿರುತ್ತೆ. ಇದರಿಂದ ಕೆಲವೊಂದಿಷ್ಟು ಡೈರೆಕ್ಟ್ ಟ್ಯಾಕ್ಸ್ ಬೆನಿಫಿಟ್ಸ್ ಗಳು ನಿಮಗೆ ಬರ್ತವೆ. ಬೇಸಿಕಲಿ ಏನಪ್ಪಾ ಅಂದ್ರೆ ಈ ATC ಅಂಡರಲ್ಲಿ, ATC ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಅಂಡರಲ್ಲಿ ನೀವು 1.5 ಲ್ಯಾಕ್ ರುಪೀಸ್ ನಷ್ಟು ಟ್ಯಾಕ್ಸ್ ಡಿಡಕ್ಷನ್ ಗೆ ಅಪ್ಲೈ ಮಾಡಬಹುದು ಇದ್ರ ಮೂಲಕ. ಹಾಗೆ ಅಂಡರ್ ಸೆಕ್ಷನ್ 24 ಮೂಲಕ ನೀವು ಅರೌಂಡ್ 2 ಲ್ಯಾಕ್ ರುಪೀಸ್ ಏನಿದೆ ಟುವರ್ಡ್ ಇಂಟ್ರೆಸ್ಟ್ ಪೇಮೆಂಟ್ಸ್ ನೀವು ಏನು ಕೊಟ್ಟಿರ್ತೀರೋ ಹೋಮ್ ಲೋನ್ಗೆ ಅದ್ರ ಮೂಲಕ ನೀವು ಟ್ಯಾಕ್ಸ್ ಡಿಡಕ್ಷನ್ ತೋರಿಸಬಹುದಾಗಿರುತ್ತೆ. ಸೊ ಇದರಲ್ಲಿ ಮೊದಲನೇದಾಗಿ ಅಂದ್ರೆ ಹೊಸದಾಗಿ ಯಾರು ಹೋಮ್ ನ ಪರ್ಚೇಸ್ ಮಾಡ್ತಿರ್ತಾರೋ ಅಥವಾ ಮನೆಯನ್ನ ಖರೀದಿಸ್ತಿರ್ತಾರೋ ಲೋನ್ ಅಲ್ಲಿ ಅವರು ಅಡಿಷನಲ್ 50,000 ಕೂಡ ಈ ಇಂಟ್ರೆಸ್ಟ್ ಪೇಮೆಂಟ್ಸ್ ಗೆ ಒಂದು ಟ್ಯಾಕ್ಸ್ ಡಿಡಕ್ಷನ್ ಲಾಭವನ್ನು ಪಡ್ಕೊಳ್ಬಹುದಾಗಿರುತ್ತೆ. ವೆಲ್, ಇಲ್ಲಿವರೆಗೂ ಸುಮಾರು ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಲೋನ್ ರಿಲೇಟೆಡ್, ಲೋನ್ ಅಲ್ಲಿ ಇರ್ತಕ್ಕಂತಹ EMI ಇರ್ಬೋದು, EMI ಬರ್ತಕ್ಕಂಥ ಪ್ರಿನ್ಸಿಪಲ್ ಆಗಿ ಇಂಟ್ರೆಸ್ಟ್ ಇದು ಯಾವ ರೀತಿ ಒಂದು ರೋಲ್ ನ ಪ್ಲೇ ಮಾಡುತ್ತೆ. ಇಂಪಾರ್ಟೆಂಟ್ ಆಗಿ ನಮ್ಗೆ ಅರ್ಥ ಆಗಬೇಕಾಗಿರೋ ವಿಷಯ ಬಂದು ಇಲ್ಲಿ ಈ ಟೆನ್ಯೂರ್ ಏನಿದೆಯೋ ಅಥವಾ ಎಷ್ಟು ದಿನಕ್ಕೆ ನೀವು ಲೋನ್ ಕಟ್ತಿರ್ತಾರೆ ಅದನ್ನ ಕಡಿಮೆ ಮಾಡೋದ್ರ ಮೂಲಕ ನೀವು ಒಂದು ದೊಡ್ಡ ಅಮೌಂಟ್ ಅನ್ನ ಸೇವ್ ಮಾಡಬಹುದು ಅನ್ನೋದು ನಮ್ಗೆ ಈಸಿಯಾಗಿ ಅರ್ಥ ಆಯ್ತು ಈ ಎಕ್ಸಾಂಪಲ್ಸ್ ಗಳ ಮೂಲಕ. ಸೊ ಇಲ್ಲಿ ನೀವು ಕ್ವಶನ್ ಕೇಳ್ಕೋಬೇಕಾಗಿರೋದೇನು, ನೀವು ಆಲ್ರೆಡಿ ಲೋನ್ ಕಟ್ತಾ ಇದ್ದೀರಾ ಅಂತ ಅಂದ್ರೆ ಒಂದ್ಸತಿ ಯೋಚನೆ ಮಾಡಿ ನೋಡಿ ಯಾವ ರೀತಿ ಈ ಒಂದು ಲೋನ್ ಪೀರಿಯಡ್ ಅಥವಾ ಈ ಒಂದು ಪರ್ಟಿಕ್ಯುಲರ್ ಟೆನ್ಯೂರ್ ಅನ್ನ ಕಡಿಮೆ ಮಾಡೋಕ್ಕಾಗುತ್ತೆ. ಸೊ ದೊಡ್ಡ ದೊಡ್ಡ ಆಕ್ಷನ್ಸ್ ಗಳೇನೆ ತಗೋಬೇಕಾಗಿಲ್ಲ, ಸ್ಮಾಲ್ ಆಕ್ಷನ್ಸ್ ಲೈಕ್ 1 EMI ಜಾಸ್ತಿ ಮಾಡೋದಿರ್ಬೋದು ಅಥವಾ 2-3% ಅಡಿಷನಲ್ ಕಟ್ಟೋದಿರ್ಬೋದು. ಇದೆಲ್ಲ ತುಂಬಾ ಚಿಕ್ಕ ಆಕ್ಷನ್ಸ್ ಗಳಾದ್ರೂ ಕೂಡ ನೀವು ಲಾಂಗ್ ಟರ್ಮ್ ಅಲ್ಲಿ ನೋಡೋದಾದ್ರೆ ಒಂದು ದೊಡ್ಡ ಒಂದು ಅಮೌಂಟ್ ಅನ್ನ ನೀವು ಸೇವ್ ಮಾಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ನಾನು ಕೊಟ್ಟಿರ್ತಕ್ಕಂತಹ ಮಾಹಿತಿ ನಿಮ್ಗೆ ಯೂಸ್ಫುಲ್ ಆಗಿತ್ತು, ನೀವು ಇದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಳ್ತೀರಾ ಅನ್ನೋ ಒಂದು ಭರವಸೆ ಇದೆ. ಇನ್ ಕೇಸ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂದ್ರೆ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ವಿಡಿಯೋಸ್ ನ ಶೇರ್ ಮಾಡಿ, ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.